ಶುಭ ಸಂಜೆ. ಪ್ರಪ್ರಥಮವಾಗಿ ಶ್ರೀ ಬನಶಂಕರಿ ಪಾದವೃಂದಕ್ಕೆ ನಮಸ್ಕರಿಸುತ್ತಾ ಇಂದಿನ ದೇವಾಲಯ ಮಹಿಳಾ ಮಂಡಲ 4ನೇ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದಂತಹ ಅಧ್ಯಕ್ಷರು, ಉದ್ಘಾಟಕರು, ಮುಖ್ಯ ಅತಿಥಿಗಳು ಹಾಗೂ ಸನ್ಮಾನಿತರು, ಅದಲ್ಲದೆ ನನ್ನ ತಂದೆ ಹಾಗೂ ತಾಯಿ ಸಮಾನರಾದಂಥ ಎಲ್ಲರಿಗೂ ಶಿರವಾಗಿ ನಮಸ್ಕರಿಸುತ್ತಾ ಇಂದಿನ ಸಮಾರಂಭದಲ್ಲಿ ಸನ್ಮಾನಿತ ಆಗಿರುವ ನಾನು ಶ್ರೀಕಾಂತ್ ಕಂಗೂರಿ ಈ ಒಂದು ಸಂದರ್ಭದಲ್ಲಿ ನಾನು ಸನ್ಮಾನಿತನಾಗಿರುವುದು ನನಗೆ ಬಹಳ ಖುಷಿ ಅನ್ನಿಸ್ತೈತಿ. ಮಹಿಳಾ ಮಂಡಲದವರಿಂದ ಒಬ್ಬ ಪುರುಷ ವ್ಯಕ್ತಿಗೆ ಸನ್ಮಾನ ಪಡ್ಕೊಳ್ಳೋದು ನನ್ನ ಒಂದು ಪುಣ್ಯ ಅನ್ಕೊಳ್ತೀನಿ. ಹಾಗೂ ಈಗಾಗಲೇ ಬಹಳಷ್ಟು ವಿಷಯಗಳು ಚರ್ಚೆಯನ್ನು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸಾಧನೆ ಮಾಡುವವರು ಯಾವಾಗಲೂ ಮುಂದೆ ಗುರಿ ಇಟ್ಕೊಳ್ಳಿ, ಹಿಂದೆ ಗುರು ಇರಲಿ, ನಡುಮಧ್ಯೆ ನೀವಿರಲಿ. ಗುರಿ ಮುಟ್ಲಿಕ್ಕೆ ಗುರುವಿನ ಫೋರ್ಸ್ ಇರುತ್ತೆ. ಅದೇ ರೀತಿ ಗುರು ಏನೇ ಹೇಳಿದರೂ ನೀವು ಅವರಿಗೆ ಅಗೌರವದಿಂದ ನಡ್ಕೋಬೇಡ. ಗುರುವಿನ ಮೇಲೆ ಗೌರವ ಇರಲಿ. ಹಾಗೂ ಈಗಾಗಲೇ ನಿಮಗೆ ಗೊತ್ತು, ತಾಯಿ ಮೊದಲ ಗುರು ಅಂದರೆ ಮನೆಯೊಳಗೆ ತಾಯಿ ಗುರು, ಮನೆ ಹೊರಗಡೆ ಎಲ್ಲ ಹಿರಿಯರು ಗುರುಗಳೇ. ಎಲ್ಲರಿಂದನೂ ಒಂದೊಂದು
ಎಲ್ಲರಿಗೆ ಪ್ರಪ್ರಥಮವಾಗಿ ಶುಭಾಶಯವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವೀಣಾ ಮೇಡಮ್ ಅವರೇ ಹಾಗೂ ಶ್ರೀ ಕೇಶವರಾಮ್ ಕೊಳ್ಳಿ ಅವರೇ, ಕಂಬುದಿ ಸರ್ ಅವರೇ, ಪೆಂಟಾ ಸರ್ ಅವರೇ, ನಮ್ಮ ವೀಣಾ ಮಂಡಳದ ಗೌರವಾಧ್ಯಕ್ಷರಾದ ಶ್ರೀಮತಿ ರತ್ನಬಾಯಿ ಗಾರ್ಗಿ ಅವರೇ, ಶಕುಂತಲಾ ದಿವ್ಯ ಮೇಡಮ್ ಅವರೇ, ಲಕ್ಷ್ಮೀಬಾಯಿ ಗಿಡ್ಡಂದಿ ಮೇಡಮ್ ಅವರೇ, ವಜ್ರ ಪೆಂಟಾ ಮೇಡಮ್ ಅವರೇ, ಕಟ ಹೊನ್ನಾಳಿ ಮೇಡಮ್ ಅವರೇ ಹಾಗೂ ವಿಜಯಲಕ್ಷ್ಮಿ ಪಡ್ಕೋಳ್ ಮೇಡಮ್ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಮಹಿಳಾ ಮಂಡಳದ ಕಾರ್ಯನಿರತವಾದ ಕಾರ್ಯಕರ್ತರೇ, ಪದಾಧಿಕಾರಿಗಳೇ ಹಾಗೂ ಸಮಾಜ ಬಾಂಧವರು ಎಲ್ಲರೂ ಮಾತಾಡಿ ಮುಗಿಸಿದಾಗಿದ್ದು ಸಮಯ ಭಾಳ ಆಗಿತ್ತು. ಮಕ್ಕಳು ಕೂಡ ಭಾಳ ಚಂದ ಇಲ್ಲೇ ನೃತ್ಯ ಪ್ರದರ್ಶನ ಸಂಸ್ಕೃತಿ ಕಾರ್ಯಕ್ರಮ ಪ್ರದರ್ಶನವನ್ನು ನಮಗೆ ತೋರಿಸ್ಯಾರ. ಅದಕ್ಕೆ ಸಮಯ ಭಾಳ ವ್ಯರ್ಥ ಮಾಡಿದೆ. ನಾನು ಎರಡೇ ಎರಡು ಮಾತಿನಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಏನು ಅಂತಂದರೆ ಇವತ್ತು ನಾವು ಕಳೆದ ನಾಲ್ಕು ವರ್ಷದಿಂದ ಮಹಿಳಾ ಮಂಡಳ ಪ್ರಪ್ರಥಮವಾಗಿ ನಮ್ಮ ಹಿರಿಯರಾದ ಮಾವನವರಿಂದ ನಾವು ಸ್ಥಾಪನೆ ಮಾಡಿದ್ವಿ. ಆ ಸ್ಥಾಪನೆ ಸಂದರ್ಭದಲ್ಲಿ ನಮ್ಮ ರಾಗಿ ಮೇಡಮ್ ಅವರ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆ ಒಳಗೆ 2 ವರ್ಷ ನಾವು ಸಂಘಟನೆಯನ್ನು ಮಾಡಿಕೊಂಡು ಬಂದ್ವಿ. ಆ ಸಂಘಟನೆ ಯಾವ ರೀತಿ ಇತ್ತಂತಂದರೆ ನಾವು ನಾವು ನಮ್ಮ ಫ್ರೆಂಡ್ಸ್ ಮೀನಾ ಆಯಿತು, ಸುಧಾ ಆಯಿತು, ಭಾರತಿ ಮೇಡಮ್ ಆಯಿತು, ಕಾಲ್ವಾಡ ಮುಜುಂದಾರ್ ಅವರು ಪ್ರತಿ ಮನೆ ಮನೆಗೂ ದಿವಸ ಹೋಗ್ಕೊಂಡು ಹೋಗ್ತಿದ್ವಿ. ಹಿಂಗೆ ಮಾಡ್ತೀವಿ, ಹ್ಯಾಂಗೆ ಮಾಡ್ತೀವಿ ಅಂತೇಳಿ ಪ್ರಥಮವಾಗಿ ನಾವು ಈ ಉದ್ಘಾಟನೆ ಮಾಡಿದ್ವಿ. ಆ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮೆಲ್ಲರ ಶ್ರಮ ನಾವು ಇಲ್ಲಿ ಕಾಣಿಸ್ಕೊಂಡ್ವಿ. ಉದ್ಘಾಟನೆ ಮುಗಿದ ನಂತರ 1ನೇ ವರ್ಷದ ನಾವು ವಾರ್ಷಿಕೋತ್ಸವ ಏನು ಮಾಡಿದ್ವಿ, 1 ವರ್ಷ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ. ಆ ಉದ್ಘಾಟನೆ ಒಂದು ಮಾಡಿ ನಾವು ನಮ್ಮ ಮಹಿಳಾ ಮಂಡಳಿಯಲ್ಲಿ ನಮ್ಮ ಸುಮ್ಮನೆ ಕುದುರಾಟ ಬಿಡಲಿಲ್ಲ. ನಾವು ಮಹಿಳಾ ಮಂಡಳಿ ಮಾಡೇನಿ ಉದ್ಘಾಟನೆ ಮಾಡಿದ್ವಿ ಅಂದರೆ ಅದು ಹಾಗೆ ಸುಮ್ಮನೆ ಬಿಡೋದು ಬೇಡ, ರಿಜಿಸ್ಟ್ರೇಷನ್ ಮಾಡೋದು ಬೇಡ, 2 ವರ್ಷ ನಾವು ಸಂಘಟನೆ ಮಾಡೋದು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳಿದ್ರು. ಆ ಒಂದು ನಾವು ಒಗ್ಗಟ್ಟಿನಿಂದ ಮಾಡ್ಕೊತಾ ಬಂದ ಸಾಕಷ್ಟು ಕಾರ್ಯಕ್ರಮಗಳ ಗದಗ ಬೆಟಗೇರಿಗಳು ನಮ್ಮ ಮಾದರಿ ಆಗ್ಯಾವ. ಆ ಒಂದು ಮಾದರಿ ಕಾರ್ಯಕ್ರಮಗಳನ್ನು ಹೊಂದಿ ನಮ್ಮ ರತ್ನಬೈಗಾರಿ ಮೇಡಮ್ ಅವರ ಅಧ್ಯಕ್ಷತೆಯನ್ನು ನನಗೆ ವಹಿಸ್ಕೊಟ್ಟ ಮೇಲೆ ನಾವು ಪ್ರಪ್ರಥಮವಾಗಿ ಮಹಿಳಾ ಮಂಡಳ ಏನೈತಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ಒಂದು ರಿಜಿಸ್ಟ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಗಡ್ಡೆ ಅಣ್ಣನವರು ಅತಿ ಅಂದರೆ ನಮ್ಗೆ ಒಂದು ಹೆಜ್ಜೆ ಕೂಡ ಹೊರಗೆ ಹೋಗ್ಲಾರ್ದಂತ ಇಂಥ ಇದ್ರೊಳಗೆ ಅವ್ರು ನಮ್ಗೆ ಸಹಾಯ ಮಾಡಿ ನಮ್ಗೆ ಮಹಿಳಾ ಮಂಡಳ ಏನೈತಿ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಕೈಗೆ ತಗ್ಗಿಸ್ಕೊಂಡ್ರು. ಆಮೇಲೆ ನಮ್ಮ ಭಾರತಿ ಗಡ್ಡೆ ಮೇಡಮ್ ಅವರು ವಧುವರರ ಮಾಹಿತಿ ಕೇಂದ್ರ ಸಂಪತ್ತು ಎಂಬ ನಾವು ವೇದಿಕೆಯನ್ನು ಉದ್ಘಾಟನೆ ಮಾಡಿದ್ವಿ. ಆ ವಧುವರ ವೇದಿಕೆ ಮಾಹಿತಿ ಕೇಂದ್ರದ ಅಡಿಯಲ್ಲಿ ಇವತ್ತು 1.5 ವರ್ಷದಲ್ಲಿ ಸುಮಾರು 40 ಕೋಟಿಗಳನ್ನು ಅವರು ರಾಜ್ಯಕ್ಕೆ ಕೊಟ್ಟಾರ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮಹಿಳಾ ಮಂಡಳ ಪರವಾಗಿ ಎಲ್ಲ ನಮ್ಮ ಸಮಾಜ ಬಂಧು ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಆ ಒಂದು ವೇದಿಕೆಯಿಂದ ಒಂದು ಮದುವೆ ಕೂಡ ಮಾಡಿವಿ, ಎರಡನೇದು ರೆಡಿ ಆಗ್ತಾ ಇದೆ. 2 ಕಲ್ಯಾಣ ನಾವು ನಮ್ಮ ಮಹಿಳಾ ಮಂಡಳದ ವೇದಿಕೆಯಿಂದ ಮಾಡಿವಿ ಅನ್ನ ಹೇಳೋದ್ರಲ್ಲಿ
ಕಳ್ಕೊಳ್ಬೇಕು